ತಮ್ಮೆಲ್ಲರಿಗೂ ಪ್ರಾತಃ ಸ್ಮರಾಮಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಆಫೀಸ್ನಲ್ಲಿ ಹೆಚ್ಚು ಕೆಲಸ ಇರೋದರಿಂದ ಅನೇಕ ಸಂದರ್ಭದಲ್ಲಿ ನಮಗೆ ಒತ್ತಡ ಉಂಟಾಗುತ್ತೆ. ಇಂಥ ಸಂದರ್ಭದಲ್ಲಿ ಪ್ರತಿ ಒಂದು ಗಂಟೆಗೆ ಒಮ್ಮೊಮ್ಮೆ ನಿಮ್ಮ ಕುರ್ಚಿಯಿಂದ ನಿಮ್ಮ ಸ್ಥಾನದಿಂದ ಎದ್ದು ಸ್ವಲ್ಪ ಲೈಟಾಗಿ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು. ವಿಶೇಷವಾಗಿ ನೀವು ಹೀಗೆ ನಿಂತಿರ್ತೀರಿ, ಹೀಗೆ ನಿಂತ್ಕೋಬೇಕು. ನಿಂತ್ಕೊಂಡು ಹೀಗೆ ಪೂರ ಶರೀರವನ್ನು ಹೀಗೆ ಸ್ವಲ್ಪ ಲೈಟಾಗಿ ಹೀಗೆ ಸ್ಟ್ರೆಚ್ ಮಾಡ್ಬೋದು. ಈ ಸ್ಟ್ರೆಚ್ ಮಾಡಿಕೊಂಡು ಸಹಜವಾಗಿ ನಿಧಾನವಾಗಿ ಉಸಿರು ಬಿಡ್ತಾ ಹೀಗೆ ಬಾಗಬೇಕು. ನೀವು ಕೂತ್ಕೊಂಡಲ್ಲೇ ಅಥವಾ ಸ್ವಲ್ಪ ನಿಂತ್ಕೊಂಡು ಹೀಗೆ ಮಾಡ್ತಾ ಹೋಗಬೇಕು. ಅಂದರೆ ಕೂತ್ಕೊಂಡ ಮೇಲೆ ಸಾಕಷ್ಟು ನಿಮಗೆ ಸುಸ್ತಾಗಿರುತ್ತೆ, ಒಂದು ಸಲ ರಕ್ತ ಪರಿಚಲನೆ ಆಗೋದಿಲ್ಲ. ಈ ರೀತಿ ಮಾಡೋದರಿಂದ ಸಹಜವಾಗಿಯೇ ರಕ್ತ ಪರಿಚಲನೆ ಆಗ್ತಾ ಹೋಗುತ್ತೆ. ಈ ಸಹಜವಾದ ಉಚ್ಛ್ವಾಸ ನಿಚ್ಛ್ವಾಸ ಇಟ್ಟುಕೊಂಡು ಹೀಗೆ ಮಾಡೋದರಿಂದ ಹೃದಯದ ಮೇಲೆ ಒತ್ತಡ ಕಡಿಮೆ ಆಗ್ತಾ ಹೋಗುತ್ತೆ. ಎಷ್ಟೋ ಸಂದರ್ಭದಲ್ಲಿ ಹೃದಯಕ್ಕೆ ರಕ್ತ ಸಂಚಾರ ಕಡಿಮೆ ಆದಾಗ ನಮಗೆ ಮೆದುಳಿಗೆ ಹೆಚ್ಚಿನ ಪ್ರಮಾಣದ ಆಕ್ಸಿಜನ್ ಬೇಕಾಗುತ್ತೆ. ಅದು ತಲುಪದಿರೋದ್ರಿಂದ ಹೇಗೆ ಮೀನನ್ನು ನೀರಿನ ತೆಗೆದ ತಕ್ಷಣ ಹೇಗೆ ವಿಲಿವಿಲಿ ಒದ್ದಾಡ್ತದೋ ಹಾಗೆ ನಮ್ಮ ಮೆದುಳಲ್ಲಿರುವಂಥ ಆಕ್ಸಿಜನ್ ಕಡಿಮೆ ಆದಾಗ ಅಲ್ಲಿರುವಂಥ ನ್ಯೂರಾನ್ಸ್ಗಳಿಗೆ ಒದ್ದಾಡಲಿಕ್ಕೆ ಆರಂಭ ಮಾಡ್ತವೆ. ಅದರಿಂದ ಮೆಮ್ರಿ ಲಾಸ್ ಆಗುವಂಥ ಸಾಧ್ಯತೆ ಇರ್ತದೆ. ಇದರಿಂದ ಅನೇಕ ಜನಕ್ಕೆ ಮೈಗ್ರೇನ್ ಬರುವಂಥ ಸಾಧ್ಯತೆ ಇರ್ತದೆ. ಹೀಗೆ ಪ್ರತಿನಿತ್ಯ ಒಂದು 5-10 ನಿಮಿಷ ಹೀಗೆ ಮಾಡ್ತಾ ಹೋಗೋದ್ರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗುತ್ತೆ. ಪುನಃ ಕೈಗಳನ್ನ ಹೀಗೆ ಇಟ್ಕೊಳ್ಳಿ. ಇಟ್ಕೊಂಡು ನಿಧಾನವಾಗಿ ಹೀಗೆ ಬೆಳ ತುದಿ ಮೇಲೆ ನಿಂತ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೋಬೇಕು. ಸಾಧ್ಯ ಆದರೆ ನಿಮಗೆ ಸಾಧ್ಯ ಆಗುತ್ತೋ ಇದು ಗೊತ್ತಿಲ್ಲ, ಹೀಗೆ ನಿಂತ್ಕೊಂಡು ಸ್ವಲ್ಪ ನಿಧಾನ ಉಸಿರು ಬಿಡಪ್ಪ. ಈಗ ಕತ್ತನ್ನು ಕ್ಲಾಕ್ವೈಸ್ ಮತ್ತು ಆ್ಯಂಟಿ ಕ್ಲಾಕ್ವೈಸ್ ಹೀಗೆ 1-2 ನಿಮಿಷ ಹೀಗೆ ಮಾಡ್ತಾ ಹೋಗೋದ್ರಿಂದನೂ ಕೂಡ ಸಹಜವಾಗಿಯೇ ನಿಮ್ಮ ಈ ಮೆದುಳಿನ ಹೋಗುವಂಥ ಕತ್ತಲಿ ಹಿಂಭಾಗದ ಅನೇಕ ಸೂಕ್ಷ್ಮ ನರಗಳು ಮೆದುಳಿಗೆ ಹೋಗ್ತಾ ಇರ್ತವೆ. ಹೆಚ್ಚು ಈ ಮೆದುಳು ಮತ್ತು ಹೃದಯವನ್ನು ಹೆಚ್ಚು ನೀವು ಜೋಪಾನವಾಗಿ ನೋಡ್ಕೋಬೇಕಾಗತ್ತೆ. ನಾವು ಹುಟ್ಟಿನಿಂದ ಇಲ್ಲಿವರೆಗೂ ನಮಗೆ ಒಂದು ನೋಟಿಸ್ ಕೊಡಲ್ದೇ ನಿರಂತರವಾಗಿ ನಮ್ಮ ಮೆದುಳು ಹೃದಯಗಳು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತವೆ. ನಾವು ಕಾರ್ಯ ಹೇಗೆ ಮಾಡ್ತಾಯಿದ್ದೀವಿ, ನಾವು ಹೇಗೆ ಕೆಲಸ ಮಾಡ್ತಾಯಿದ್ದೀವಿ, ಹಾಗೆಯೇ ನಮ್ಮಿಂದ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಲ್ಲದೇ ಅವುಗಳು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾವೆ. ಅವುಗಳಿಗೆ ಡಿಸ್ಟರ್ಬ್ ಮಾಡಲಿಕ್ಕೆ ಹೋಗಬಾರ್ದು. ಅವುಗಳಿಗೆ ಡಿಸ್ಟರ್ಬ್ ಆದರೆ ನಾವು ಡಿಸ್ಟರ್ಬ್ ಆಗ್ತೀವಿ. ನಾವು ಡಿಸ್ಟರ್ಬ್ ಆದರೆ ನಮ್ಮ ಆಫೀಸ್ ಡಿಸ್ಟರ್ಬ್ ಆಗುತ್ತೆ. ನಮ್ಮ ಆಫೀಸ್ ಡಿಸ್ಟರ್ಬ್ ಆಗಿಬಿಟ್ರೆ ಇಡೀ ನಮ್ಮ ಸಮಾಜ ಡಿಸ್ಟರ್ಬ್ ಆಗುತ್ತೆ. ಈ ಇಡೀ ಸಮಾಜ ಡಿಸ್ಟರ್ಬ್ ಆದರೆ ಇಡೀ ನಾಡು, ದೇಶ, ಇಡೀ ಜಗತ್ತು ಡಿಸ್ಟರ್ಬ್ ಆಗುತ್ತೆ. ಆ ದೃಷ್ಟಿಯಿಂದ ಪ್ರತಿನಿತ್ಯ ಒಂದಿಷ್ಟು ಧ್ಯಾನವನ್ನು ಮಾಡೋಣ, ಯೋಗವನ್ನು ಮಾಡೋಣ. ಆ ಮೂಲಕವಾಗಿ ನಮ್ಮ ವ್ಯಕ್ತಿಗತ ಬದುಕು, ಅಂದರೆ ವೃಷ್ಟಿ ಅಂತ ಕರೀತಾರೆ ವ್ಯಕ್ತಿಗತ ಬದುಕು, ಸಮಷ್ಟಿ ಅಂದರೆ ಸಮಾಜದ ಬದುಕು, ನಮ್ಮ ಬದುಕಿನ ಜೊತೆಗೆ ಸಮಾಜದ ಬದುಕು ಹಸನಾಗಬೇಕು ಅಂತಂದರೆ ನಾವೆಲ್ಲರೂ ಯೋಗಯುಕ್ತರಾಗೋಣ, ರೋಗಮುಕ್ತರಾಗೋಣ ಅಂತ ಹೇಳ್ತಾ ಇದರಿಂದ ಕಾರ್ಯಕ್ರಮ ಸದನಿ. ಎಲ್ಲರಿಗೂ ಅನಂತ ಶರಣು, ಶರಣಾರ್ಥಿಗಳು.